ಹಾಗೇನೆ ಬೆಂಗಳೂರಿನಲ್ಲಿ ಶಾಸಕ ದದ್ದಲ್ ನಿವಾಸದಲ್ಲೂ ಕೂಡ ಇಡಿ ತಲಾಶೆ ನಡೀತಾ ಇದೆ. ಯಲಹಂಕದಲ್ಲಿರುವಂತಹ ಶಾಸಕ ದದ್ದಲ್ ನಿವಾಸದಲ್ಲಿ ನಿನ್ನೆಯಿಂದ ಶೋಧ ನಡೀತಾ ಇದ್ದು, ನಿನ್ನೆಯಿಂದ ದದ್ದಲ್ ಮನೆಯಲ್ಲೇ ಇಡಿ ತಂಡ ಬೇಡ್ಬಿಟ್ಟಿದೆ. ನಿರಂತರ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಶಾಸಕ ದದ್ದಲ್ಗೂ ಕೂಡ ಇಡಿಯಿಂದ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಈ ಹಣ ವರ್ಗಾವಣೆ ಸಂಬಂಧ ಬ್ಯಾಂಕ್ ಪಾಸ್ಬುಕ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾಲ್ವರು ಅಧಿಕಾರಿಗಳ ತಂಡದಿಂದ ದಾಳಿಯಾಗಿದ್ದು ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ನಿಗಮದ ಅಧ್ಯಕ್ಷರು ಶಾಸಕ ಬಸನಗೌಡ ದದ್ದಲ್, ಬೆಂಗಳೂರಿನಲ್ಲಿರುವಂತಹ ದದ್ದಲ್ ನಿವಾಸದಲ್ಲಿ ಹೀಗಾಗಿ ಇಡಿ ತಲಾಶನ್ನ ನಡೆಸಿದ್ದು. ಶಾಸಕ ದದ್ದಲ್ಗೂ ಕೂಡ ಇಡಿಯಿಂದ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಶಾಸಕ ದದ್ದಲ್ಗೂ ಕೂಡ ಕಂಟಕ ಕಾದಿದೆಯಾ? ದದ್ದಲ್ ನಿವಾಸದ ಬಳಿಯಿಂದ ನಮ್ಮ ರಿಪೋರ್ಟರ್ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಬೆಂಗಳೂರಿನ ಶಾಸಕ ದದ್ದಲ್ ನಿವಾಸದಲ್ಲಿ ಇನ್ನು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ, ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ನಿಗಮದ ಅಧ್ಯಕ್ಷರು ದದ್ದಲ್ ತಮಗೇನು ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಇವರೆಗೂ ಕೊಡ್ತಾ ಇದ್ರು, ಆದ್ರೆ ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಅವರು ಉತ್ತರಿಸಲೇಬೇಕಾಗತ್ತೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ ಪ್ರತಿಮಾ. ಯಾಕಂದ್ರೆ ಇವಾಗ ಆಲ್ರೆಡಿ ನಿನ್ನೆ 7 ಗಂಟೆಯಿಂದನೂ ಕೂಡ ನಿರಂತರವಾಗಿ ಇಡಿ ಅಧಿಕಾರಿಗಳು ಒಂದು ಇಲ್ಲಿ ದಾಳಿಯನ್ನು ನಡೆಸಿ ಒಂದು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು. ಪ್ರಮುಖವಾಗಿ ಏನು ಇವರ ಒಂದು ಪಿ ಎ ಆಗಿರುವಂತಹ ಪಂಪಣ್ಣ ಎಲ್ಲೂ ಕೂಡ ಸಿಗ್ತಾ ಇಲ್ಲ, ಪರಾರಿ ಆಗಿರುವಂಥದ್ದು. ಹೀಗಾಗಿ ಆತನ ಬಗ್ಗೆನೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಇಡಿ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ನಿನ್ನೆ 7 ಗಂಟೆಯಿಂದನೂ ಕೂಡ ನಿರಂತರವಾಗಿ ಒಂದು ರೇಡನ್ನು ಮಾಡಿದ್ರು. ಮಿಡ್ ನೈಟಲ್ಲಿ ಸ್ವಲ್ಪ ಟೈಮ್ ಕೊಟ್ಟರು, ಆನಂತರ ಮತ್ತೆ ಇದೀಗ ರೇಡನ್ನು ಕಂಟಿನ್ಯೂ ಮಾಡಿರುವಂಥದ್ದು. ನೀವು ಯಾವಾಗ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ್ರಿ, ಅಧ್ಯಕ್ಷರಾದ ನಂತರ ಯಾವೆಲ್ಲ ಒಂದು ಇದು ಏನು ಅಲ್ಲಿ ಕೆಲಸಗಳನ್ನು ಮಾಡಿದ್ರಿ ಏನು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕೊಳ್ತಾ ಇದ್ದಾರೆ. ಯಾವೆಲ್ಲ ಒಂದು ಫೈಲ್ಗಳಿಗೆ ನೀವು ಸಹಿಯನ್ನ ಹಾಕಿದ್ರಿ, ಈ ಪಂಪಣ್ಣ ಏನ್ ದುಡ್ಡನ್ನ ಇಸ್ಕೊಂಡಿದ್ದಾನೆ, ಈ ವಿಚಾರವಾಗಿ ನಿಮ್ಗೆಲ್ಲ ನಿಮ್ ಬಳಿ ಏನ್ ಮಾಹಿತಿ ಇದೆ ಏನು, ಹೀಗೆ ಎಲ್ಲಾ ಆಂಗಲ್ಗಳಲ್ಲೂ ಕೂಡ ಪ್ರಶ್ನೆಗಳನ್ನ ಸಿದ್ಧ ಮಾಡಿಕೊಂಡು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ವಿಚಾರದಲ್ಲೂ ಕೂಡ ಏನಾದ್ರು ಅವ್ರೇನಾದ್ರು ಇಲ್ಲ ನಾನು ಮಾಡಿಲ್ಲ ಅಂತಂದ್ರೆ ಅವ್ರ ಮುಂದೆ ಒಂದು ಡಿಜಿಟಲ್ ಎವಿಡೆನ್ಸ್ ಗಳನ್ನ ಅವ್ರ ಏನು ಆರೋಪ ಅವ್ರ ಮೇಲಿರುವಂತಹ ಆರೋಪದ ಬಗ್ಗೆ ಒಂದಷ್ಟು ಸಾಕ್ಷ್ಯಗಳನ್ನ ಮುಂದಿಟ್ಟು ಇಡಿ ಅಧಿಕಾರಿಗಳು ಎನ್ಕ್ವೈರಿಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಪಂಪಣ್ಣನ ವಿಚಾರವಾಗಿ ಆತ ಎಲ್ಲಿ ಆತ ಯಾವಾಗ ನಿಮ್ಮ ಒಂದು ಪಿ ಎ ಆಗಿದ್ದು, ಯಾವಾಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದ, ಈ ಹಿಂದೆ ಏನಾದ್ರು ಪರಿಚಯ ಆಯ್ತಾ, ಹಣ ವರ್ಗಾವಣೆ ಆದ್ರೆ ಯಾರಿಗೆ ಒಂದು ಅಕೌಂಟ್ಗೆ ಹಾಕಿದ್ರೆ, ಆ ನಂತರ ಎಷ್ಟು ಏನಾದ್ರು ಕಮಿಷನ್ ಅನ್ನ ಪಡ್ಕೊಂಡು ಅವ್ರೇನಾದ್ರು ದುಡ್ಡನ್ನು ನಿಮ್ಗೆ ಹವಾಲಾ ಮುಖಾಂತರ ಕೊಡ್ತಾ ಇದ್ರ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಆಂಗಲ್ಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಈಗ ಒಂದು ಬೆಳಗಿನ ಒಂದು ತಿಂಡಿಯನ್ನು ಕೂಡ ತರಿಸ್ಕೊಂಡು ಮತ್ತೆ ಒಂದು ರೇಡ್ ಅನ್ನ ಕಂಟಿನ್ಯೂ ಮಾಡ್ತಿರುವಂತದ್ದು. ನಿರಂತರವಾಗಿ ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದನೂ ಕೂಡ ರೇಡ್ ಅನ್ನು ನಡೆಸಲಾಗಿರುವಂತದ್ದು. ಇವರ ಒಂದು ಇಲ್ಲಿನ ನಿವಾಸ ಮತ್ತೆ ರಾಯಚೂರಿನ ನಿವಾಸದಲ್ಲೂ ಕೂಡ ರೇಡ್ ಕಂಟಿನ್ಯೂ ಆಗ್ತಾ ಇದೆ. ಏನೆಲ್ಲ ಒಂದು ದಾಖಲೆಗಳು ಸಿಗುತ್ತೋ ಅದೆಲ್ಲ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ, ಮತ್ತೆ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಹೀಗಾಗಿ ಯಾವುದೇ ಸುಳ್ಳನ್ನ ಹೇಳೋದಾಗ್ಲಿ ಬೇರೆ ಇನ್ನಿತರ ಯಾವುದೇ ರೀತಿಯಾದಂತಹ ಲೂಪ್ ಹೋಲ್ ಆಗಬಾರ್ದು ಅಂತ ಅಂದ್ಬಿಟ್ಟು ದದ್ದಲ್ಗೆ ಯಾವೆಲ್ಲ ಒಂದು ಪ್ರಶ್ನೆ ಕೇಳಬೇಕು, ಅದ್ರ ಬಗ್ಗೆ ಏನೆಲ್ಲ ದದ್ದಲ್ ಬಗ್ಗೆಗಿನ ಆರೋಪದ ಬಗ್ಗೆ ಯಾವೆಲ್ಲ ಒಂದು ಸಾಕ್ಷಿಗಳಿದೆ, ಎಲ್ಲ ಸಾಕ್ಷಿಗಳ ಜೊತೆಗೇನೆ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು, ಅದನ್ನ ಮುಂದಿಟ್ಟೆ ಇದೀಗ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.